ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನು ಇವತ್ತು ಅಧಿಕೃತವಾಗಿ ಗೌರವಾನಿತ ಶಾಸಕರಾಗಿರುವ ರಾಜೇಶ್ ನಾಯ್ಕರ ಜೊತೆಯಲ್ಲಿ ಅಧಿಕೃತವಾಗಿ ನಮ್ಮ ಜಿಲ್ಲೆಯಲ್ಲಿ ಬಿಡುಗಡೆಗೊಳಿಸಿದೆ. ಬಹುತೇಕ ನಮ್ಮ ರೈತರಿಗೆ ಅವರ ಬೆಳೆ ವಿಚಾರಗಳ ಬಗ್ಗೆ, ಬೆಳೆ ವಿಮೆಯ ಬಗ್ಗೆ, ಬೆಳೆ ನಷ್ಟದ ಬಗ್ಗೆ ಮತ್ತು ಇನ್ನಿತರ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಮಗೆ ಗೊತ್ತಿರುವಂತ ವಿಚಾರಗಳು. ನಮ್ಮ ರೈತರಲ್ಲಿ ಸ್ವಲ್ಪ ಆರ್ಥಿಕ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಮತ್ತು ಅವರ ಬೆಳೆ ಬಗ್ಗೆ ಸಮಗ್ರವಾದಂತ ಮಾಹಿತಿಯನ್ನು ಪಡೆಯಬೇಕು. ನಿಖರವಾದ ಅಂಕಿಅಂಶಗಳು ಈ ಮೊಬೈಲ್ ಆಪ್ ಮೂಲಕ ಗೊತ್ತಾಗಬೇಕು. ಇದು ಕೇಂದ್ರ ಮತ್ತು ರಾಜ್ಯದಲ್ಲಿ ಇರುವಂತ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗಾಗಲೇ ಗೊತ್ತಿರುವಂತ ವಿವರ. ಈ ಹಿನ್ನೆಲೆಯಲ್ಲಿ ಈ ಮೊಬೈಲ್ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಗೌರವಾನಿತ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರಿಗೆ, ಕೇಂದ್ರದಲ್ಲಿ ಬೆಳೆ ಸಮೀಕ್ಷೆಗೆ ಅಗತ್ಯವಾಗಿ ಮತ್ತು ಬೇರೆ ಬೇರೆ ಯೋಜನೆಗಳ ಮೂಲಕ ರೈತರಿಗೆ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಬೆಳೆ ವಿಮೆಗೆ ಅವಕಾಶ ಮಾಡಿಕೊಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಾದರದ ಗೌರವಗಳನ್ನು ನಾನಿಲ್ಲಿ ಅಭಿಮಾನದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂಬುದನ್ನು ಈ ಮೂಲಕ ದಾಖಲಿಸುತ್ತೇನೆ. ರೈತರು ತಮ್ಮ ಜಮೀನುಗಳಲ್ಲಿ ತಾವು ಬೆಳೆದಂತಹ ಬೆಳೆಗಳ ಮಾಹಿತಿಯನ್ನು ಫೋಟೋ ಸಹಿತ ಅಪ್ಲೋಡ್ ಮಾಡುವ ಒಂದು ವಿನೂತನವಾದಂತಹ ಯೋಜನೆಯಾಗಿದ್ದು, ಈ ಯೋಜನೆಯಿಂದ ನಮ್ಮ ರೈತಾಪಿ ಜನರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ನಮ್ಮ ಬಂಟ್ವಾಳ ತಾಲೂಕಿನ ಈ ಗ್ರಾಮದಲ್ಲಿ ಗಣಪತಿ ಭಟ್ರ ಮನೆಯಲ್ಲಿ ಒಬ್ಬ ಪ್ರಗತಿಪರರಾದ ರೈತರು ಮತ್ತು ಅನೇಕ ರೈತರಿಗೆ ಮಾರ್ಗದರ್ಶನ ಮಾಡಿದವರು ಮತ್ತು ಅಡಿಕೆ ಮರವನ್ನು ಹತ್ತುವಂತಹ ಯಂತ್ರವನ್ನು ಈ ರಾಜ್ಯದಲ್ಲಿ ಪ್ರಥಮ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತಂದವರು ಅನ್ನುವಂಥ ಗೌರವಕ್ಕೆ ಪಾತ್ರರಾದಂಥ ಹಿರಿಯ ರೈತರ ಮನೆಯಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ನಮ್ಮ ಸಮಾಧಾನ ಇದೆ. ನಮ್ಮ ಸರ್ಕಾರ ರೈತರ ಪರವಾದಂಥ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬದ್ಧವಾಗಿದೆ.